ನಲಿಕೆ ಸ್ವವೇಗದ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯಬಹುದಾದ ಸ್ವಕಲಿಕೆಯ ಬಹುವರ್ಗದ ಬಹುಹಂತದ ಕಲಿಕಾ ವಿಧಾನವೇ ನಲಿಕೆ. ಶಿಕ್ಷಕರೆಲ್ಲ ವಿಶಿಷ್ಟ ರೀತಿಯಲ್ಲಿ ನಲಿಕೆಯಲ್ಲಿ ಅಳವಡಿಸಿಕೊಂಡು ವಿಭಿನ್ನ ರೀತಿಯ ಸಕ್ರಿಯ ಕಲಿಕಾ ಸಾಮಗ್ರಿಗಳನ್ನು ತಯಾರಿಸಿ ಅವುಗಳನ್ನು ತರಗತಿಯಲ್ಲಿ ಬಳಸುತ್ತಿದ್ದಾರೆ. ಹೀಗೆ ಯಶಸ್ವಿ ನಲಿಕೆ ಶಿಕ್ಷಕರ ಯಶೋಗಾಥೆಯ ಸರಣಿಯಲ್ಲಿ ಇಂದು ನಮ್ಮೊಂದಿಗೆ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗರಹಳ್ಳಿಯ ನಲಿಕಲಿ ಶಿಕ್ಷಕಿಯರಾದ ಶ್ರೀಮತಿ ಸುಮಿತಾ, ಶ್ರೀಮತಿ ರೂಪಾ ಹಾಗೂ ಶ್ರೀಮತಿ ಮಹಾದೇವಿ. ದೀಪದ ಕಟ್ಟಿಯಿಂದ ಟೇಬಲ್ ಮಾಡಿದ್ರು ಇದು ಈ ಮಕ್ಕಳಿಗೆ ತೋರಿಸೋ ಸಂಬಂಧ ಸೋಫಾ ಸೆಟ್ ಯಾವ ಕುರ್ಚಿಗಳು ಸಾಮಾನುಗಳು ಯಾವ ತರ ಇವು ಆಗ್ತಾವ ಅಂತೇಳಿ ಇದು ಸೋಫಾ ಸೆಟ್ ರೀ. ಆಮೇಲೆ ಮಕ್ಕಳಿಗೆ ಇದು ಇದು ಸಂಬಂಧ ಕುರ್ಚಿ ರೀ. ಸ್ಕೂಲ್ ನಮ್ಮ ಸ್ಕೂಲ್ ಯಾವ ಥರ ಇರಬೇಕಂತೇಳಿ ಐಸ್ ಕ್ರೀಮ್ ಕಟ್ಟಿಯಿಂದ ಸ್ಕೂಲ್ ಮಾಡಿದ್ರಿ. ಮತ್ತು ಜೋಕಾಲಿ ಜಾರು ಬಂಡಿ ಸ್ಕೂಲ್ನಲ್ಲಿ ಯಾವ್ಯಾವ ಹ್ಯಾಂಗ ಇರಬೇಕು ಕಂಪೌಂಡ್ರಲ್ಲಿ ಹ್ಯಾಂಗ ಇರಬೇಕು ಅಂತೇಳಿ ಪರಿಸರದಾಗ ಸಂಕ್ಷೇಪಗದ ಅನಿಸಿರಲಿಲ್ಲ. ಅದ್ರ ಸಂಬಂಧಪಟ್ಟದ ನಮ್ಮ ಸಾಲಿ ಹ್ಯಾಂಗದ ಮ್ಯಾಗಿನ ಅಂತ ಸರ್ ಕರೆದಿದ್ದಂಥ ಸರ್ ಮಕ್ಕಳಿಗೆ ಅದ್ರ ಬಗ್ಗೆ ಇದಾಗಬೇಕಂತೇಳಿ ಈ ಥರ ಎಲ್ಲ ಮಾಡಿ ಇದು ಮಾಡಿದ್ದಾರೆ ಸರ್. ಇಲ್ಲ ಸರ್ ರಟ್ ಯೂಸ್ ಇಲ್ಲ ಸರ್ ಕಟ್ಟಿನೇ ಅದ ರೀ ಸರ್ ಐಸ್ ಕ್ರೀಮ್ ಡಬಲ್ ಅದ ರೀ ಸರ್ ಇದರಲ್ಲಿ ವಿದ್ಯಾರ್ಥಿಗಳನ್ನ ಏನಾದರೂ ಬಳಸ್ಕೊಂಡ್ರ ಏನು ಮಾಡಬೇಕಲ್ಲ ಅಂತ ನೀವು ಒಬ್ಬರೇ ಒಬ್ಬರೇ ಮಾಡಿದ್ರೆ ಕಡ್ಡಿ ಇದು ಮಾಡ್ಕೊಂಡೆ ಶಾರ್ಟಾಟೆ ಮತ್ತೆ ನಿಂತಿರ್ತಾರೆ ಸರ್ ಹತ್ತರಿಂದ ಮತ್ತಿದ್ದ ಹತ್ತಿರ ಆ ಮತ್ತೆ ಪೆಟ್ಟುಕಲ್ಲ ಹುಡುಗರು ಹಚ್ಚದ್ರಿ ಶನಿವಾರ ದಿನ ಹತ್ತರಿಂದ ಮಕ್ಕಳಿಗೆ ಎರಡು ತಾಸು ಹಂಗಂದ್ರೆ ಮಕ್ಕಳ ಪ್ರತಿಕ್ರಿಯೆ ಏನೈತ್ರಿ ಆದ್ಮೇಲೆ ಅವ್ರ ಆಸಕ್ತಿ ಬಹಳ ಐತ್ರಿ ಸರ್ ಮಕ್ಕಳಿಗೆ ಮಾಡ್ಬೇಕು ಮಾಡ್ಬೇಕು ಸರ್ ಮಾಡಂಬಿ ಟೀಚರ್ ಮಾಡಂಬಿ ಟೀಚರ್ ಅಂತ ಮಕ್ಕಳ್ರಿ ಆ ಮಕ್ಕಳ ಪೂರ್ತಿ ಎಲ್ಲ ಮಕ್ಕಳನ್ನ ಅದನ್ನ ಕಬ್ಜೋರ್ ಮಾಡ್ತಾರೆ ಮಕ್ಕಳ ಹೆಚ್ಚಾರ ಸರ್ ಅಂದ್ರೆ ನಲಿಕೆಯಲ್ಲಿ ಈ ಕಲಿಕಾಂಶ ಏನೂ ಇಲ್ಲ ಬಟ್ ಇದು ಯಾವ ಒಂದು ಇದ್ರ ಮೇಲೆ ನೀವು ತಯಾರು ಮಾಡಿದ್ರಿ ಪರಿಸರ ಅದರಿ ಸರ್ ಸಮೀಕ್ಷೆ ಮನೆ ಸಮೀಕ್ಷೆ ಆಮ್ಯಾಗ ಊರಲ್ಲಿ ಇರ್ತಕ್ಕಂಥ ಶಾಲೆ ಆಮ್ಯಾಗ ಆಸ್ಪತ್ರೆ ಯಾವ ತರ ಎಲ್ಲಿಂದ ಇಲ್ಲಿಂದ ಇಲ್ಲಿಂದ ದೂರ ಆಗೋದು ಮಾಡೋದು ಅವೆಲ್ಲ ಅದಾವೆ ಸರ್ ಅದ್ರೊಳಗಿಂದ ಒಂದು ನಮ್ಮೂರ ಶಾಲೆ ಅಂತ ನಾವೊಂದು ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಸ್ಕೂಲ್ ಹೆಂಗದಪ್ಪ ಅಂದ್ರೆ ಈ ತರ ಅದ ಅಂದ್ರೆ ಮಕ್ಕಳಿಗೆ ಒಂದು ನಲಿಕಲಿ ವಿಧಾನವನ್ನು ಅಳವಡಿಸಿಕೊಂಡು ಉತ್ತಮ ಕಲಿಕೆಗೆ ಶ್ರಮಿಸಿರ್ತಕ್ಕಂತಹ ನಲಿಕಲಿ ಶಿಕ್ಷಕರಿಗೆ ಅಭಿನಂದಿಸಲು ಇಲಾಖೆ ಹರ್ಷ ವ್ಯಕ್ತಪಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನಲಿಕಲಿ ಘಟಕಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಎಂದು ಆಶಿಸುತ್ತೇವೆ.